ಅದು ಕರ್ನಾಟಕಕ್ಕೆ ಬಂದಿರೋ ಮೊದಲನೇ ಶೌರ್ಯ ಪ್ರಶಸ್ತಿ. ಅದರ ಹಿಂದಿನ ಕಥೆಯೂ ಕೂಡ ಅಷ್ಟೇ ರೋಚಕವಾಗಿದೆ. ಶಂಕರ್, ಓದೋದ್ಬಿಟ್ಟು ಏನೋ ಮಾಡ್ತಾ ಇದೀಯಾ? ನನ್ನ ಮಕ್ಕಳು ನನ್ನ ಹಾಗಿರಲೇಬೇಕು ಅಂತ ಬಹಳ ಡಿಸಿಪ್ಲಿನ್ಡ್ ಆಗಿ ಸ್ಟ್ರಿಕ್ಟ್ ಆಗಿ ಬಳಸ್ತೀನಿ. ನಿನಗೂ ವಯಸ್ಸಾಗುತ್ತೆ, ನೀನು ಮುದುಕ ಆಗ್ತೀಯ, ಆಗ ನನ್ನ ನೋವೇನು ಅಂತ ನಿನಗೂ ಗೊತ್ತಾಗುತ್ತೆ. ಚಿಕ್ಕ ವಯಸ್ಸಲ್ಲಿದ್ದಾಗ ನಿಮ್ಮ ಅಪ್ಪ ಅವರು ಇಲ್ಲೇ ಮಲ್ಕತ್ತಿದ್ರಂತೆ. ಹಳ್ಳಿ ಜನ ತುಂಬಾ ಒಳ್ಳೆಯವರು, ಇಲ್ಲಿ ಜೀವನ ಚೆನ್ನಾಗಿರುತ್ತೆ ಅಂತ ಇಲ್ಲಿಗೆ ಬಂದ್ವಿ. ಆದ್ರೆ ದ್ವೇಷ ಅಸೂಯೆ ಇಲ್ಲೇ ಹೆಚ್ಚಾಗಿರೋದು. ನಾವು ಚಿಕ್ಕ ಮಕ್ಕಳಾದ್ರೆ ಚಿಕ್ಕ ಚಿಕ್ಕ ಜವಾಬ್ದಾರಿಗಳನ್ನ ತಗೊಳ್ಳೇಬೇಕು. ಈ ಬೆಂಕಿಯಿಂದ ಮೇಷ್ಟ್ರು ಸಾಯ್ಬಾರ್ದಣ್ಣ, ಎದುರುಕೊಂಡು ಊರು ಬಿಟ್ಟು ಓಡ್ತಾ ಇರ್ಬೇಕು. ಈಗ ನಾವು ಮಾಡೋ ಕೆಲಸನ ಈ ಊರಿನವ್ರು ಯಾವತ್ತೂ ಮರಿಬಾರ್ದು. ಅಜ್ಜಿ, ತಾತ ಅಂತ ದೊಡ್ಡ ಸಾಧನೆ ಏನ್ ಮಾಡಿದ್ರು? ಪುರಸ್ಕಾರ 11 ಸಾಲ 10 ಮಹೀನೆ, ಸುರೇಶ್ ವಿಶ್ವನಾಥ್, ಮೈಸೂರು.